ಈ ದಿನ ಲೋಕಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗುಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ. ನಾನು ಸಪ್ನ. ಎರಡೂ ದೇಶಗಳಿಗೆ ಲಾಭದಾಯಕವಾದ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸೋದಕ್ಕೆ ಸಿದ್ಧ ಇರೋದಾಗಿ ಬ್ರಿಟನ್ನ ನೂತನ ಪ್ರಧಾನಿ ಕೀರ್ ಸ್ಟ್ರಾಮರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭರವಸೆನ ನೀಡಿದ್ದಾರೆ ಅಂತ ಬ್ರಿಟನ್ ಪ್ರಧಾನಿಯ ವಕ್ತಾರರು ಹೇಳಿದ್ದಾರೆ. ಭಾರತ ಮತ್ತು ಯುಕೆ ಎರಡು ವರ್ಷಗಳಿಂದ ಕನ್ಸರ್ವೇಟಿವ್ ಪಕ್ಷದ ನೇತೃತ್ವದ ಸರ್ಕಾರದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆ ನಡೆಸ್ತಾ ಇದೆ. ಆದರೆ ಎರಡೂ ದೇಶಗಳಲ್ಲಿನ ಸಾರ್ವತ್ರಿಕ ಚುನಾವಣೆ ನಡುವೆ ಮಾತುಕತೆಗಳು 14ನೇ ಸುತ್ತಿನಲ್ಲಿ ಸ್ಥಗಿತಗೊಂಡಿದ್ವು. ಇದೀಗ ಬಹುಮತದಿಂದ ಅಧಿಕಾರಕ್ಕೇರಿದ ಹೊಸ ಸ್ಟಾರ್ಮರ್ ನೇತೃತ್ವದ ಲೇಬರ್ ಸರ್ಕಾರ ಅದನ್ನು ಈಗ ಕೈಗೆತ್ತಿಕೊಳ್ಳೋ ನಿರೀಕ್ಷೆ ಇದೆ. ಬ್ರಿಟನ್ನ ನೂತನ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರು ಶನಿವಾರ ಬೆಳಿಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತಾಡಿದ್ದು ಎರಡು ದೇಶಗಳಿಗೆ ಉಪಯುಕ್ತ ಆಗೋ ಮುಕ್ತ ವ್ಯಾಪಾರ ಒಪ್ಪಂದವನ್ನು ತೀರ್ಮಾನಿಸೋದಕ್ಕೆ ತಾನು ಸಿದ್ಧ ಅಂತ ಹೇಳಿರೋದಾಗಿ ಡೌನಿಂಗ್ ಸ್ಟ್ರೀಟ್ ವಕ್ತಾರರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಶನಿವಾರದಂದು ಹೊಸದಾಗಿ ಚುನಾಯಿತರಾದ ಯುಕೆ ಪ್ರಧಾನಮಂತ್ರಿಯವರ ಇಂಡೋ ಪೆಸಿಫಿಕ್ ಸಂಬಂಧಿತ ಅಂತಾರಾಷ್ಟ್ರೀಯ ಕರೆಗಳಲ್ಲಿ ಮೋದಿಯವರು ಮೊದಲು ಕರೆ ಮಾಡಿದ್ದು, ನಂತರ ಜಪಾನ್ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಕರೆ ಮಾಡಿದ್ದಾರೆ ಅಂತ ಡೌನಿಂಗ್ ಸ್ಟ್ರೀಟ್ ಪ್ರಕಟಣೆ ಮೂಲಕ ತಿಳಿಸಿದೆ. 14 ವರ್ಷಗಳ ಕಾಲ ನೆದರ್ಲ್ಯಾಂಡ್ ಪ್ರಧಾನಿಯಾಗಿ ಅಧಿಕಾರ ನಡೆಸಿದ ಮಾರ್ಕ್ ರುಟ್ಟಿ ಅವರು ಜುಲೈ 2ರಂದು ನೂತನ ಪ್ರಧಾನಿ ಡಿಕ್ ಸ್ಕೂಪ್ಗೆ ಅಧಿಕಾರನ ಹಸ್ತಾಂತರ ಮಾಡಿದ್ದಾರೆ. ನೆದರ್ಲ್ಯಾಂಡ್ ಈ ಮಾಜಿ ಪ್ರಧಾನಿ ಸರಳತೆಗೆ ಹೆಸರಾಗಿದ್ದಾರೆ. ಇವರು ತಮ್ಮ 14 ವರ್ಷಗಳ ಅಧಿಕಾರವನ್ನು ಬಿಟ್ಕೊಡೋ ಸಂದರ್ಭದಲ್ಲಿ ಸರಳತೆನ ಮೆರೆದಿದ್ದಾರೆ. ಇದೀಗ ಈ ಬಗ್ಗೆ ವಿಡಿಯೋದ ತುಣುಕೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅಧಿಕಾರವನ್ನ ಹಸ್ತಾಂತರಿಸಿ ನಂತರ ಮಾರ್ಕ್ ರುಟ್ಟೆ ಅವರು ಸಮಾರಂಭನ ಮುಗಿಸಿ ತಮ್ಮ ಕಚೇರಿಯನ್ನ ತೊರೆಯುವಾಗ ತಮ್ಮ ಕಾರನ್ನ ಬಿಟ್ಟು ಸೈಕಲ್ನಲ್ಲಿ ಹೋಗಿದ್ದಾರೆ. ಇದೀಗ ಅವರ ಸರಳತೆ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ರುಟ್ಟೆ ಅವರು ಪ್ರಧಾನಿ ಕಚೇರಿಯಿಂದ ಹೋಗುವಾಗ ಅಲ್ಲಿದ್ದ ಅನೇಕ ಅಧಿಕಾರಿಗಳು ಹಾಗೂ ಜನರು ಚಪ್ಪಾಳೆ ಮೂಲಕ ಅವರನ್ನ ಬೀಳ್ಕೊಟ್ರು. ಮಾರ್ಕ್ ರುಟ್ಟೆಯವರು ಸೈಕಲ್ನಲ್ಲಿ ಹೋಗೋದು ಇದೇ ಮೊದಲೇನಲ್ಲ. ಹಲವು ಬಾರಿ ಸರ್ಕಾರಿ ಕಾರ್ಯಕ್ರಮಗಳಿಗೆ ಹಾಗೂ ಸಾರ್ವಜನಿಕ ಸಭೆಗಳಿಗೆ ಸೈಕಲ್ನಲ್ಲೇ ಹೋದ ಉದಾಹರಣೆ ಕೂಡ ಇದೆ. ಇನ್ನು ಮುಂದೆ ರುಟ್ಟೆ ಅವರು ನ್ಯಾಟೋದ ಹೊಸ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರನ ವಹಿಸಿಕೊಳ್ಳಲಿದ್ದಾರೆ. ಭಾರತೀಯ ಆಯುರ್ವೇದ ಪರಂಪರೆಯಲ್ಲಿ ಹಾಗೂ ಚಿಕಿತ್ಸಾ ಪದ್ಧತಿಯಲ್ಲಿ ಮಹತ್ವದ ಸ್ಥಾನ ಪಡೆದ ಅಶ್ವಗಂಧವನ್ನ ಡೆನ್ಮಾರ್ಕ್ ಸರ್ಕಾರ ನಿಷೇಧ ಮಾಡಿದೆ. 2020ರ ಮೇ ತಿಂಗಳಿನಲ್ಲಿ ಟೆಕ್ನಾಲಜಿ ಯೂನಿವರ್ಸಿಟಿ ಆಫ್ ಡೆನ್ಮಾರ್ಕ್ ಕೊಟ್ಟ ವರದಿಯ ಆಧಾರದ ಮೇಲೆ ಈ ನಿರ್ಧಾರ ಹೊರಬಿದ್ದಿದೆ ಅಂತ ತಿಳಿದು ಬಂದಿದೆ. ಮನುಷ್ಯನ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತೆ ಎಂಬ ಆರೋಪದಲ್ಲಿ ಅಶ್ವಗಂಧವನ್ನ ನಿಷೇಧಿಸಿ ಆದೇಶನ ಹೊರಡಿಸಲಾಗಿದೆ. ಲೈಂಗಿಕ ಹಾರ್ಮೋನು ಮತ್ತು ಸಂತಾನೋತ್ಪತ್ತಿಯ ಮೇಲೆ ಅಶ್ವಗಂಧ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಅಶ್ವಗಂಧ ಗರ್ಭಪಾತಕ್ಕೂ ಕೂಡ ಕಾರಣ ಆಗಲಿದೆ ಅಂತ ಟೆಕ್ನಾಲಜಿ ಯೂನಿವರ್ಸಿಟಿ ಆಫ್ ಡೆನ್ಮಾರ್ಕ್ ವರದಿಯಲ್ಲಿ ಉಲ್ಲೇಖಿಸಿದೆ. ಇಷ್ಟೇ ಅಲ್ಲದೆ ಅಶ್ವಗಂಧ ಕೇಂದ್ರ ನರಮಂಡಲದ ಮೇಲೆ ಪರಿಣಾಮ ಬೀರಬಹುದು, ಥೈರಾಯ್ಡ್ ಗ್ರಂಥಿ ಮೇಲೆ ಹಾಗೂ ಲಿವರ್ ಸಮಸ್ಯೆ ಉಂಟು ಮಾಡಬಹುದು ಅಂತ ಆರೋಪ ಮಾಡಲಾಗಿದೆ. ಈ ವರದಿಯಿಂದಾಗಿ ಇದೀಗ ಸ್ವೀಡನ್, ಫಿನ್ಲ್ಯಾಂಡ್, ಆಸ್ಟ್ರೇಲಿಯಾ, ನೆದರ್ಲ್ಯಾಂಡ್, ಫ್ರಾನ್ಸ್, ಟರ್ಕಿ ಹಾಗೂ ಯುರೋಪಿಯನ್ ಯೂನಿಯನ್ನಲ್ಲೂ ಕೂಡ ಕಳವಳ ವ್ಯಕ್ತ ಆಗಿದೆ. ಡೆನ್ಮಾರ್ಕ್ ನಿರ್ಧಾರಕ್ಕೆ ಮತ್ತು ಟೆಕ್ನಾಲಜಿ ಯೂನಿವರ್ಸಿಟಿ ಆಫ್ ಡೆನ್ಮಾರ್ಕ್ ವರದಿಗೆ ಭಾರತದ ಆಯುಷ್ ಸಚಿವಾಲಯ ಕಳವಳನ ವ್ಯಕ್ತಪಡಿಸಿದೆ. ವರದಿಯನ್ನು ಮರುಪರಿಶೀಲಿಸೋ ಅಗತ್ಯ ಇದೆ ಅಂತ ಆಯುಷ್ ಸಚಿವಾಲಯ ಹೇಳಿದೆ. ಅಶ್ವಗಂಧದ ಸುರಕ್ಷತೆ ಬಗ್ಗೆ 400 ಪುಟಗಳ ದಾಖಲೆಗಳಿದೆ. ವರದಿಯಲ್ಲಿ ವೈಜ್ಞಾನಿಕ ಕೊರತೆ ಇರೋದು ಎದ್ದು ಕಾಣಿಸ್ತಾ ಇದೆ ಅಂತ ಡೆನ್ಮಾರ್ಕ್ ಮಾಡಿರೋ ಆರೋಪವನ್ನು ಆಯುಷ್ ಸಚಿವಾಲಯ ತಳ್ಳಿಹಾಕಿದೆ. ಪ್ರಧಾನಿ ಕೀರ್ ಸ್ಟ್ರಾಮರ್ ಅವರು ತಮ್ಮ ಸಂಪುಟದಲ್ಲಿ 11 ಮಹಿಳೆಯರಿಗೆ ಸಚಿವ ಸ್ಥಾನ ನೀಡಿದ್ದು, ಲೀಸಾ ಅವರು ಸಂಸ್ಕೃತಿ, ಮಾಧ್ಯಮ ಹಾಗೂ ಕ್ರೀಡಾ ಸಚಿವರಾಗಿದ್ದಾರೆ. ಲೇಬರ್ ಪಕ್ಷದ ಲೀಸಾ ನಂದಿ ಅವರ ಕುಟುಂಬದವರು ಭಾರತದ ಕೋಲ್ಕತ್ತಾದಲ್ಲಿದ್ದಾರೆ. ವೀಗನ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ 44 ವರ್ಷದ ಲೀಸಾ ಮರು ಆಯ್ಕೆ ಆಗಿದ್ದಾರೆ. ಸಚಿವ ಸ್ಥಾನ ಸಿಗುತ್ತೆ ಅನ್ನೋದನ್ನ ಊಹೆ ಕೂಡ ಮಾಡಿರಲಿಲ್ಲ. ಇದೊಂದು ನಂಬಲಸಾಧ್ಯ ಗೌರವವಾಗಿದೆ ಅಂತ ಲೀಸಾ ಅವರು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಲೀಸಾ ಅವರ ತಂದೆ ಪ್ರಾಧ್ಯಾಪಕರಾಗಿದ್ದರು, ಜೊತೆಗೆ ಬ್ರಿಟನ್ನಲ್ಲಿ ಜನಾಂಗೀಯ ತಾರತಮ್ಯದ ವಿರುದ್ಧ ಹೋರಾಟನ ನಡೆಸಿದವರು. ಲೀಸಾ ಅವರ ಮುತ್ತಾತ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ತಾಯಿ ಲೂಸಿ ಬೇರ್ಸ್ ಅವರು ಬ್ರಿಟನ್ನವರಾಗಿದ್ದಾರೆ. ಇರಾನ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸುಧಾರಣಾವಾದಿ ನಾಯಕ ಮಸೂದ್ ಪೆಜೆಶ್ಕಿಯಾನ್ ಅವರು ಗೆಲುವು ಸಾಧಿಸಿದ್ದಾರೆ ಅಂತ ಒಳಾಡಳಿತ ಸಚಿವಾಲಯ ತಿಳಿಸಿದೆ. ಶುಕ್ರವಾರ ನಡೆದ ಚುನಾವಣೆಯಲ್ಲಿ 69 ವರ್ಷದ ಪೆಜೆಶ್ಕಿಯಾನ್ ಅವರು ಸಂಪ್ರದಾಯವಾದಿ ಸಯೀದ್ ಜಲೀಲಿ ಅವರನ್ನು ಮಣಿಸಿದ್ದಾರೆ. ಪೆಜೆಶ್ಕಿಯಾನ್ ಅವರು 1.6 ಕೋಟಿಗೂ ಅಧಿಕ ಮತಗಳನ್ನು ಪಡೆದರೆ ಜಲೀಲಿ ಅವರು ಸುಮಾರು 1.3 ಕೋಟಿ ಮತಗಳನ್ನು ಗಳಿಸಿದರು. 3 ಕೋಟಿಗೂ ಅಧಿಕ ಮಂದಿ ಮತದಾನ ಮಾಡಿದ್ದಾರೆ ಅಂತ ಚುನಾವಣಾ ಆಯೋಗದ ವಕ್ತಾರ ಮೊಹೀನ್ ಇಸ್ಲಾಮಿ ಅವರು ತಿಳಿಸಿದ್ದಾರೆ.
ಶೇಕಡ 49.8% ಮತದಾನ ನಡೆದಿದ್ದು 6 ಲಕ್ಷಕ್ಕೂ ಅಧಿಕ ಮತಗಳು ಅಸಿಂಧು ಆಗಿದ್ದಾವೆ ಅಂತ ಅವರು ಮಾಹಿತಿ ನೀಡಿದ್ದಾರೆ. ಇರಾನ್ ಆತ್ಮೀಯ ಜನರೇ, ಚುನಾವಣೆ ಮುಗಿದಿದೆ ಮತ್ತು ನಾವು ಒಟ್ಟಾಗಿ ಕೆಲಸ ಮಾಡೋ ದಿನ ಪ್ರಾರಂಭ ಆಗಿದೆ. ಕಠಿಣ ಹಾದಿ ನಮ್ಮ ಮುಂದಿದ್ದು ನಿಮ್ಮೆಲ್ಲರ ಸಹಕಾರ ಇದ್ರೆ ಮಾತ್ರ ಈ ಹಾದಿ ಸುಗಮವಾಗಿ ಬದಲಾಗಲಿದೆ ಅಂತ ಗೆಲುವಿನ ಬೆನ್ನಲ್ಲೇ ಪೆಜೆಶ್ಕಿಯಾನ್ ಅವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಉಕ್ರೇನ್ ಮೇಲಿನ ಯುದ್ಧವನ್ನ ಗೆಲ್ಲೋದಕ್ಕೆ ಯಾವುದೇ ಅಣ್ವಸ್ತ್ರದ ಅಗತ್ಯ ಇಲ್ಲ, ಆದರೆ ಅದರ ಆಯ್ಕೆ ಯಾವಾಗಲೂ ಮುಕ್ತವಾಗಿರುತ್ತೆ ಅಂತ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ನ್ಯಾಟೋ ರಾಷ್ಟ್ರಗಳಿಗೆ ಸಂದೇಶನ ರವಾನಿಸಿದ್ದಾರೆ. ಉಕ್ರೇನ್ಗೆ ಸೇನಾ ಬೆಂಬಲ ನೀಡುವ ವಿಷಯದಲ್ಲಿ ಹೆಚ್ಚು ಮುನ್ನುಗ್ಗಬೇಡಿ, ರಷ್ಯಾದೊಂದಿಗೆ ಸಂಘರ್ಷ ನಿಮಗೂ ಅಪಾಯ ತರಬಹುದು, ಅಗತ್ಯ ಬಿದ್ದರೆ ಅಣ್ವಸ್ತ್ರ ಬಳಕೆಗೂ ಕೂಡ ರಷ್ಯಾ ಹಿಂಜರಿಯೋದಿಲ್ಲ, ತನ್ನ ಗುರಿ ಸಾಧನೆಗೆ ಅಣ್ವಸ್ತ್ರಗಳ ಅಗತ್ಯ ಇಲ್ಲ, ಆದರೆ ರಷ್ಯಾ ಅದನ್ನು ಎಂದಿಗೂ ಬಳಸೋದಿಲ್ಲ ಅಂತ ಪಶ್ಚಿಮ ದೇಶಗಳು ಭಾವಿಸೋದು ತಪ್ಪು ಅಂತ ಉಕ್ರೇನ್ ಯುದ್ಧದಲ್ಲಿ ನಿಧಾನವಾಗಿ ಮಾಸ್ಕೋ ಮೇಲ್ಗೈ ಸಾಧಿಸ್ತಾ ಇರೋ ಬೆನ್ನಲ್ಲೇ ಪುಟಿನ್ ಈ ಪ್ರತಿಕ್ರಿಯೆ ನೀಡಿದ್ದಾರೆ. ಇದನ್ನ ಹಗುರವಾಗಿ ಪರಿಗಣಿಸಬಾರದು. ದೇಶದ ಸಾರ್ವಭೌಮತೆ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಧಕ್ಕೆಯಾದರೆ ಅಣ್ವಸ್ತ್ರ ಬಳಸೋದಕ್ಕೆ ರಷ್ಯಾ ಸಿದ್ಧ ಅಂತ ಅವರು ಪುನರುಚ್ಚಾರ ಮಾಡಿದ್ದಾರೆ. ಜಗತ್ತಿನ ಅತಿ ಎತ್ತರದ ಜಗತ್ತಿನ ಛಾವಣಿ ಅಂದೆನಿಸಿಕೊಂಡಿರೋ ಚಾರಣಿಗರ ಸಾಹಸ ಕಥೆಗಳಿಗೆ ಸ್ಫೂರ್ತಿಯಾಗಿರೋ ಎವರೆಸ್ಟ್ ಪರ್ವತ ಈಗ ಕಸದ ಮಡುವಿನಲ್ಲಿದೆ. 1953 ಎವರೆಸ್ಟ್ ಅನ್ನು ಮೊದಲ ಬಾರಿಗೆ ಏರಲಾಯಿತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಲಕ್ಷಾಂತರ ಮಂದಿ ಚಾರಣ ಮುಗಿಸಿದ್ದಾರೆ. ಹಾಗೇನೆ ಕಸಾನ ಅಲ್ಲಿನೇ ಬಿಸಾಡ್ ಬಂದಿದ್ದಾರೆ. 11 ಟನ್ ಕಸಾನ ಈಗ ಹೊರತೆಗೆಯಲಾಗಿದೆ. ಈ ಪರ್ವತದಲ್ಲಿನ ಕಸಾನ ಹೊರತೆಗೆಯೋದಕ್ಕೆ ಹಲವು ವರ್ಷಗಳೇ ಬೇಕಾಗಬಹುದು ಅಂತ ಹೇಳಲಾಗ್ತಾ ಇದೆ. ನೇಪಾಳ ಸರ್ಕಾರ ಹಾಗೂ ಹಲವು ಸರ್ಕಾರೇತರ ಸಂಸ್ಥೆಗಳು ಎವರೆಸ್ಟ್ ಪರ್ವತವನ್ನ ಸ್ವಚ್ಛ ಮಾಡೋ ಕಾರ್ಯವನ್ನ ನಿರಂತರವಾಗಿ ಮಾಡ್ತಾ ಇದ್ದಾವೆ. 1991 ಸಗರ್ಮಾಥಾ ಮಾಲಿನ್ಯ ತಡೆ ಸಮಿತಿ ಪರ್ವತದ ಸ್ವಚ್ಛತೆಯ ಕಾರ್ಯನ ನಡೆಸ್ತಾ ಇದೆ. 2019 ನೇಪಾಳ ಸರ್ಕಾರ ಚಾರಣಿಗರ ಹಾಗೂ ಸೈನಿಕರ ತಂಡವನ್ನ ರಚಿಸಿ ಪ್ರತಿ ವರ್ಷವೂ ಸ್ವಚ್ಛತೆ ಕೈಗೊಳ್ಳೋ ಕಾರ್ಯವನ್ನ ಆರಂಭಿಸಿದೆ. ಇದರ ಭಾಗವಾಗಿ ಈ ವರ್ಷವೂ ತಂಡವನ್ನು ಕಳುಹಿಸಲಾಗಿತ್ತು. ಚಾರಣಿಗ ಅಂಗಬಾಬು ಶ್ರೇಪ್ರಾ ಅವರ ನೇತೃತ್ವದಲ್ಲಿ ತಂಡ ಈ ಬಾರಿ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಂಡಿದೆ. ಚಾರಣ ಮಾರ್ಗದ ದಕ್ಷಿಣ ಕಣಿವೆ ಕ್ಯಾಂಪ್ನಲ್ಲಿ ಸುಮಾರು 40-50 ಟನ್ಗಳಷ್ಟು ಕಸ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ. ಹಳೆಯ ಟೆಂಟ್ಗಳು, ಆಹಾರ ಪೊಟ್ಟಣಗಳು, ಬೆಂಕಿ ಹೊತ್ತಿಸೋದಕ್ಕೆ ಬಳಸೋ ಗ್ಯಾಸ್ ಕ್ಯಾಟ್ರೇಜ್ಗಳು, ಆಮ್ಲಜನಕದ ಬಾಟ್ಲಿಗಳು, ಹಗ್ಗಗಳನ್ನು ಚಾರಣಿಗರು ಇಲ್ಲಿಯೇ ಬಿಟ್ಟು ತೆರಳಿದ್ದಾರೆ ಅಂತ ಅವರು ಮಾಹಿತಿ ನೀಡಿದ್ದಾರೆ. ಲಂಡನ್ ಬಸ್ ನಿಲ್ದಾಣದಲ್ಲಿ ಪ್ಲಾಸ್ಟಿಕ್ ಚೀಲವೊಂದರಲ್ಲಿ ಇಟಾಲಿಯನ್ ರಿನೈಸನ್ ಮಾಸ್ಟರ್ ಟಿಟಿಎನ್ ಅವರ ಅದ್ಭುತ ವರ್ಣಚಿತ್ರವೊಂದು ಪತ್ತೆಯಾಗಿತ್ತು. ಈ ವರ್ಣಚಿತ್ರವನ್ನು ಹರಾಜು ಮಾಡಲಾಗಿದ್ದು ಬರೋಬ್ಬರಿ $2.73 crore ಮಾರಾಟ ಆಗಿದೆ. ಆ ಮೂಲಕ ಹೊಸ ದಾಖಲೆನ ಮಾಡಿದೆ. ದಿ ರೆಸ್ಟ್ ಆನ್ ದಿ ಫ್ಲೈಟ್ ಟು ಈಜಿಪ್ಟ್ ಈ ವರ್ಣಚಿತ್ರವನ್ನು ಲಂಡನ್ನ ಕ್ರಿಸ್ಟಿಸ್ನಲ್ಲಿ ಹರಾಜು ಮಾಡಲಾಗಿದೆ. ಅದರ ಅಂದಾಜು ಮೊತ್ತವನ್ನು 1.9 crore $3.2 crore ಅಂತ ಹೇಳಲಾಗಿತ್ತು. ಜುದೇಯ ರಾಜ ಹೆರಡು ಯುವ ಕ್ರಿಸ್ತನ್ನ ಕೊಲ್ಲೋದಕ್ಕೆ ಬಯಸ್ತಾನೆ ಅಂತ ತಿಳಿಸಿದ ನಂತರ ಜೀಸಸ್, ಮೇರಿ ಮತ್ತು ಜೋಸೆಫ್ ಅವರು ಈಜಿಪ್ಟ್ಗೆ ತೆರಳ್ತಾ ಇದ್ರು. ಅವರು ದಾರಿ ಮಧ್ಯೆ ವಿಶ್ರಾಂತಿ ಪಡೆಯುತ್ತಿರೋದನ್ನ ಚಿತ್ರದಲ್ಲಿ ಚಿತ್ರಿಸಲಾಗಿದೆ ಅಂತ ವರ್ಣಚಿತ್ರವನ್ನ ಕ್ರಿಸ್ಟಿಸ್ ವಿವರಿಸಿದ್ದಾರೆ. ಟಿಜಿಯಾನೋ ವೆಸಲಿಯೋ ಅಂತ ಕರೆಯಲ್ಪಡೋ ಟಿಟಿಎನ್ 16ನೇ ಶತಮಾನದ ಆರಂಭದಲ್ಲಿ ಈ ವರ್ಣಚಿತ್ರವನ್ನ ರಚಿಸಿದ್ನು ಅಂತ ಹೇಳಲಾಗಿದೆ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ, ನ್ಯಾಯ, ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.